ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಸಿನಿಮಾ ಬಗ್ಗೆ, ಸಿನಿಮಾ ಹೇಗಾಯ್ತು, ಯಾರ್ಯಾರೆಲ್ಲ ಇದ್ದಾರೆ ಅಂತ ಹೀರೋ ಮತ್ತೆ ಡಿರೆಕ್ಟರು ಅದರದ್ದು ಕೋ ಡಿರೆಕ್ಟರ್ ಎಲ್ಲ ನಿಮ್ಗೆ ಹೇಳ್ಬಿಟ್ಟಿದ್ದಾರೆ. ಸೊ ಈ ಸಿನಿಮಾ ನನಗೆ ಬಂದಿದ್ದು ಹೇಗೆ, ಇದು ನನ್ನ ಮೊದಲನೇ ಸಿನಿಮಾ, ಅದನ್ನ ಮೊದಲು ಹೇಳ್ಬಿಡ್ತೀನಿ. ಸುನೀಲ್ ಅವರು ನನ್ನ ನಾಟಕ ನೋಡಕ್ ಬಂದಿದ್ರು. ಅದಾದ್ಮೇಲೆ ನನ್ನ ಒಂದು ಶಾರ್ಟ್ ಫಿಲ್ಮ್ಗೆ ಅಂತ ಅವ್ರು ಅಪ್ರೋಚ್ ಮಾಡಿದ್ದು. ಬಟ್ ಅಪ್ರೋಚ್ ಮಾಡಿದ ರೀತಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಅವ್ರಿಗೆ ಆಲ್ರೆಡಿ ಶೂಟ್ ಮಾಡಿ ಇಟ್ಕೊಂಡಿರೋದನ್ನು ನಾನು ಯಾರು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಆ್ಯಕ್ಚುಲಿ ತೋರಿಸ್ಬಿಟ್ಟು ಅದನ್ನು ನನಗೆ ಅಪ್ರೋಚ್ ಮಾಡಿದ್ದವರು, ನಾನೊಂದು ಶಾರ್ಟ್ ಫಿಲ್ಮ್ ಮಾಡ್ತಿದ್ದೀನಿ, ಆಲ್ರೆಡಿ ನೋಡಿದ್ರೆ ಒಂದು ಶೂಟ್ ಮಾಡಿದ್ದೀನಿ, ನೀವು ನನಗೆ ಆ್ಯಕ್ಟ್ ಮಾಡಿಕೊಡಿ ಅಂತ. ಆ್ಯಂಡ್ ದೆನ್ ಆರ್ಕೆಸ್ಟ್ರಾ ಮೈಸೂರು ಅಂತಲೇ ಫುಲ್ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ನನಗೆ ಅವಕಾಶ ಸಿಕ್ಕಿದ್ದು. ಆ್ಯಂಡ್ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ದಿನ ಆದಮೇಲೆ ತೆರೆ ಮೇಲೆ ಬರ್ತಾ ಇದೆ, ತುಂಬ ಸಂತೋಷ ಆಗ್ತಿದೆ. ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಸುನೀಲ್ಗೆ ಹಾಗೂ ಅವಕಾಶ ಕೊಟ್ಟಿದ್ದಕ್ಕೆ ಅಶ್ವಿನ್ ಅವರಿಗೆ. ತುಂಬ ಒಳ್ಳೆ ಸಾಂಗ್ಗಳನ್ನ ನಮಗೆ ಕೊಟ್ಟಿದ್ದೀರ. ತುಂಬ ಸಮಯ ನಮ್ಮ ಮಧ್ಯ ನಮ್ಮ ಮನಸ್ಸಿನಲ್ಲಿ ಉಳಿಯುವಂಥ ಸಾಹಿತ್ಯನ ನೀವು ಬರೆದಿದ್ದೀರ, ಅದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ಅಶ್ವಿನ್, ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದ ಒಂದು ಭಾಗ ಆಗಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ತುಂಬ ಅದ್ಭುತವಾದಂಥ ಮ್ಯೂಸಿಕ್ ಮಾಡಿದ್ದೀರ ಸರ್, ಅದಕ್ಕೆ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ನಿಮ್ಮನ್ನ ಕರೆಗೆ ಈ ಒಂದು ಪಾತ್ರಕ್ಕೆ ತಗೊಳ್ಳುವಾಗ ಏನಾದರೂ ನೀವು ಹಾಡ್ತೀರಾ ಅಂತ ಏನಾದರೂ ಕೇಳಿದ್ರಾ, ಹಾಡಕ್ಕೆ ಬರುತ್ತಾ ಅಂತ? ಇಲ್ಲ. ಇಲ್ವಾ? ಹಾಗೆ ಕೇಳಿದ್ರೆ ನಾನು ನಿಮ್ಗೆ ಆಕ್ಚುಲಿ ಒಂದು ಲೈನ್ ಹಾಡ್ಸೋಣ ಕಣೆ, ಯಾಕಂದ್ರೆ ಮುಂದೆ ನಿಮ್ಮ ಸಾಂಗೇ ಬರೋದ್ರಿಂದ ಒಂದು ಲೈನ್ ಏನಾದರೂ ಹಾಡ್ತೀರಾ, ಟ್ರೈ ಮಾಡ್ತೀರಾ? ಇಲ್ಲ ಇಲ್ಲ, ಅದು ಸ್ವಲ್ಪ ಕಷ್ಟ ಇದೆ. ನದಿಯೊಂದು ನನ್ನ ಫೇವ್ರೆಟ್ ಸಾಂಗ್ ಕೂಡ ರೀಸೆಂಟ್ ಆಗಿ. ಮತ್ತೆ ಶೂಟಿಂಗ್ ಪ್ರಾಸೆಸ್ ಸ್ವಲ್ಪ ಇದು ಬೇರೆ ತರನೇ ನಡೀತು. ನಾನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಿ, ಅದಕ್ಕೆ ನಮ್ಮಿಬ್ರು ಡಿ ಒ ಪಿ ಇಲ್ಲೇ ಇದ್ದಾರೆ, ಜೋಸೆಫ್ ಕೆ ರಾಜಾ ಮತ್ತು ರಾಹುಲ್ ರಾಯ್ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಅಲ್ಲ, ಓಕೆ, ಥ್ಯಾಂಕ್ ಯು ರಾಜಲಕ್ಷ್ಮಿ. ನೀವು ಹಾಡಿ ಅಂತ ಅಂದ್ರೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಗರ್ಲ್ಸ್ ಬೇಬಿ ಗರ್ಲ್ಸ್ ಅಲ್ವಾ ಯಾವಾಗ್ಲೂ. ಸೊ ಥ್ಯಾಂಕ್ ಯು ರಾಜಲಕ್ಷ್ಮಿ, ನಾವು ಕೂಡ ನೋಡೋಣ ಸಾಂಗ್ನ ಈಗ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಅಂಡ್ ಆಲ್ ದಿ ಬೆಸ್ಟ್ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್.